ಹಾಯ್ ಫ್ರೆಂಡ್ಸ್, ಈ ಸಂಬಂಧಗಳು ಯಾವತ್ತೂ ಕೂಡ ಇದ್ದಕ್ಕಿದ್ದಂತೆ ಛಿದ್ರವಾಗುವುದಿಲ್ಲ. ಅವು ಒಬ್ಬರ ನಿರ್ಲಕ್ಷ್ಯವಾದಂಥ ಪ್ರವರ್ತನೆಗಳಿಂದ ಅಥವಾ ಇಬ್ಬರೊಳಗೆ ಇರುವಂಥ ಅಹಂಗಳಿಂದ ಛಿದ್ರವಾಗ್ತವೆ. ಅಸಲು ನಾನು ಈ ವಿಷಯವನ್ನು ಹೇಳೋದಕ್ಕೆ ಕಾರಣ ತ್ರಿನಯನಿ ಸೀರಿಯಲ್ನ ನಟ ಚಲ್ಲಾ ಚಂದು. ಕಿರುತೆರೆಯ ಒಂದು ಸಕ್ಸಸ್ಫುಲ್ ಜೋಡಿಯ ಲೈಫು ತುಂಬ ದಾರುಣವಾಗಿ ಅಂತ್ಯಗೊಂಡಿದೆ. ಕಿರುತೆರೆ ನಟ ಚಂದ್ರಕಾಂತ್ ಮತ್ತು ನಟಿ ಪವಿತ್ರ ಜೈರಾಮ್ ಇಬ್ಬರು ಕೂಡ ಜೊತೆಯಲ್ಲಿ ಹಲವಾರು ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ರು. ಚಲ್ಲಾ ಚಂದ್ರಕಾಂತ್ ಅಲಿಯಾಸ್ ಚಲ್ಲಾ ಚಂದು, ಇವರು 1987 ಫೆಬ್ರವರಿ 7ರಂದು ತೆಲಂಗಾಣದ ಹೈದರಾಬಾದ್ನಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ್ರು. ತಂದೆ ಚಲ್ಲಾ ವೆಂಕಟೇಶ್, ತಾಯಿ ಉಮಾ, ಹಾಗೆಯೇ ಈತನಿಗೆ ಶ್ರವಂತಿ ಎನ್ನುವಂಥ ತಂಗಿ ಮತ್ತು ಒಬ್ಬ ಅಣ್ಣನು ಕೂಡ ಇದ್ದಾನೆ. ಇನ್ನು ಈತನ ತಂದೆ ಚಲ್ಲಾ ವೆಂಕಟೇಶ್ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ತಾಯಿ ಉಮಾ ಹೌಸ್ ವೈಫ್. ಚಿಕ್ಕ ವಯಸ್ಸಿನಿಂದಲೂ ಆತನ ತಂದೆ ತಾಯಿಗಳು ತುಂಬ ಮುದ್ದಿನಿಂದ ಸಾಕಿ ಬೆಳೆಸಿದ್ದರಿಂದ ಆತ ತುಂಬ ಹಠಮಾರಿಯಾಗಿದ್ದ. ಇನ್ನು ಚಂದು ತನ್ನ ಸ್ಕೂಲಿಂಗನ್ನು ಸಿಕಿಂದ್ರಾಬಾದ್ ಹೈಸ್ಕೂಲ್ನಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಓದೋದ್ರಲ್ಲಿ ಚೆನ್ನಾಗಿದ್ದಂಥ ಚಂದು ಸ್ಪೋರ್ಟ್ಸಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಾ ಇದ್ರು. ಹಾಗೆಯೇ ಓದೋದರ ಜೊತೆಗೆ ಫುಟ್ಬಾಲ್ ಟ್ರೈನಿಂಗನ್ನು ಕೂಡ ತಗೊಳ್ತಾ ಇದ್ರು. ಇದೀಗಿರಬೇಕಾದ್ರೆ ತನ್ನ ಸ್ಕೂಲ್ ಮೇಟ್ ಆದಂಥ ಶಿಲ್ಪಾ ಪ್ರೇಮ ಅನ್ನುವಂಥ ಹುಡುಗಿ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದರಿಂದ ಅನೇಕ ಸ್ಕೂಲ್ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸ್ಕೊಂಡಿದ್ಲು. ಹಾಗೆಯೇ ತನ್ನ ಸ್ಕೂಲ್ನಲ್ಲಿ ಒಳ್ಳೆ ಹೆಸರನ್ನು ಗಳಿಸ್ಕೊಂಡಿದ್ಲು. ಸೊ ಇದರಿಂದಾಗಿ ಚಂದುವಿಗೆ ಆಕೆಯ ಮೇಲೆ ಅಭಿಮಾನ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಆಕೆಯನ್ನು ಒನ್ ಸೈಡೆಡ್ ಆಗಿ ಲವ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಆತ ತಾನೊಬ್ಬನೇ ಲವ್ ಮಾಡ್ತಾ 3 ವರ್ಷಗಳಷ್ಟು ಕಾಲ ಕಳೆದ್ರೂ ಕೂಡ ಆಕೆ ಹತ್ರ ಹೇಳಿಕೊಳ್ಳದೆ ಏನು ಪ್ರಯೋಜನವಾಗಲಿಲ್ಲ. ಇನ್ನು ಇವರಿಬ್ಬರ ಟೆಂತ್ ಮುಗಿದು ಹೋದ ನಂತರ ಆಕೆಯ ಮುಂದೆ ತನ್ನ ಲವ್ ಅನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅನ್ಕೊಂಡು ಒಂದ್ಸಾರಿ ಆಕೆಯನ್ನ ಮೀಟ್ ಆಗಿ ತನ್ನ ಲವ್ ಬಗ್ಗೆ ಹೇಳಿಕೊಳ್ತಾರೆ. ಇನ್ನು ಅದಾಗಲೇ ಚಂದು ಮೇಲೆ ಇಷ್ಟವಿದ್ದಂತಹ ಶಿಲ್ಪಾ ಇಮಿಡಿಯೇಟ್ ಆಗಿ ಆತನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ. ಆನಂತರ ಇವರಿಬ್ಬರು ಮನೆಯವರಿಗೆ ಗೊತ್ತಾಗದಂತೆ ಸಿನಿಮಾಗಳು ಪಾರ್ಕ್ಗಳು ಅಂತ ಅಲ್ದಾಡ್ತಾ ತುಂಬಾ ಕ್ಲೋಸ್ ಆಗಿರ್ತಾ ಇದ್ರು. ಇದೀಗ ಇರಬೇಕಾದ್ರೆ ಚಂದು ತನ್ನ PUC ಎಜುಕೇಶನ್ಗೋಸ್ಕರ ಸೇಂಟ್ ಮೇರಿಸ್ ಜೂನಿಯರ್ ಕಾಲೇಜ್ ಅನ್ನ ಸೇರಿಕೊಳ್ತಾರೆ. ಸೊ ಅವತ್ತಿನಿಂದ ಸ್ಪೋರ್ಟ್ಸ್ ಮೇಲೆ ತುಂಬಾ ಆಸಕ್ತಿ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಫುಟ್ಬಾಲ್ ಮ್ಯಾಚ್ಗಳನ್ನ ಆಡ್ತಾ U21 ನ್ಯಾಷನಲ್ ಲೆವೆಲ್ಲಲ್ಲಿ ಫುಟ್ಬಾಲ್ ಆಡುವಂತ ಚಾನ್ಸ್ ಅನ್ನು ಕೂಡ ಪಡ್ಕೊಂಡ್ರು. ಹೀಗೆ ಆತ ಹಲವಾರು ಮ್ಯಾಚ್ಗಳನ್ನ ಆಡಿ 3 ಸಾರಿ ಬೆಸ್ಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ಗಳನ್ನ ಪಡ್ಕೊಂಡ ನಂತರ ಆತನಿಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋದವು. ಯಾಕಂದ್ರೆ ಈತ ಕಾಲೇಜ್ ಡೇಸ್ನಿಂದಲೇ ಒಂದು ಗ್ಯಾಂಗ್ ಅನ್ನ ಮೇಂಟೈನ್ ಮಾಡ್ತಾ ಯಾವಾಗ್ಲೂ ಜಗಳಗಳು ಸೆಟಲ್ಮೆಂಟ್ ಅಂತ ಚಂದು ಮೇಲೆ ಕೆಲವು ಕೇಸುಗಳು ರಿಜಿಸ್ಟರ್ ಆದವು. ಜೊತೆಗೆ ಗೇಮ್ಗಳಲ್ಲಿ ನಡೆಯುವಂಥ ಪೊಲಿಟಿಕ್ಸ್ನಿಂದಾಗಿ ಚಂದುಗೆ ನ್ಯಾಷನಲ್ ಲೆವೆಲ್ ನಂತರದ ಸ್ಪೋರ್ಟ್ಸನ್ನು ಆಡೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಡಿಗ್ರಿ ಎಜುಕೇಷನ್ಗೆ ಸೇರಿದ ನಂತರ ಜಗಳಗಳು ಮತ್ತಷ್ಟು ಹೆಚ್ಚಾಗಿ ಹೋಗಿದ್ದರಿಂದ ಆ ಕಾಲೇಜಿನ ಮ್ಯಾನೇಜ್ಮೆಂಟ್ ಈತನನ್ನು 1 ವರ್ಷ ಕಾಲ ಟರ್ಮಿನೇಟ್ ಮಾಡ್ತು. ಆದರೆ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದಂತ ಚಂದು ಡೈಲಿ ತನ್ನ ಗ್ಯಾಂಗ್ನೊಂದಿಗೆ ಹೋಗಿ ಜಿಮ್ಗಳಲ್ಲಿ ವರ್ಕೌಟನ್ನು ಮಾಡ್ತಾ ಇದ್ರು. ಇದೀಗೆ ಇರಬೇಕಾದ್ರೆ ಒಂದಿನ ತಾಸು ಇರುವಂಥ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಫಿಸಿಕಲ್ ಆಗಿ ಫಿಟ್ ಆಗಿರುವಂಥ ಹುಡುಗರು ಬೇಕು ಅಂತ ಒಂದು ಆ್ಯಡ್ ಏಜೆನ್ಸಿಯವರು ಡೈರೆಕ್ಟ್ ಆಗಿ ಜಿಮ್ಗಳಿಗೆ ಹೋಗಿ ಕೆಲವರನ್ನು ಸೆಲೆಕ್ಟ್ ಮಾಡ್ತಾ ಇದ್ರು. ಹಾಗೆ ಒಂದಿನ ಚಂದು ಇದ್ದಂಥ ಜಿಮ್ಗೆ ಹೋದಂತಹ ಆ ಏಜೆನ್ಸಿಯವರು ಚಂದುವಿನ ಲುಕ್ಸ್ ಮತ್ತು ಪರ್ಸನಾಲಿಟಿಯನ್ನು ನೋಡಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರು. ಆದ್ರೆ ಅಲ್ಲಿವರೆಗೂ ಕೂಡ ಆಕ್ಟಿಂಗ್ ಅಂದ್ರೇನು, ಮಾಡ್ಲಿಂಗ್ ಅಂದ್ರೇನು ಅನ್ನೋದು ಗೊತ್ತಿರದಂತಹ ಚಂದು ಒಂದ್ಸಾರಿ ಆದರೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ಕೊಂಡು ಆ್ಯಡ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಪಿಕೊಳ್ತಾರೆ. ಸೊ ಹೀಗೆ ಚಂದು 10 ಮಾಡೆಲ್ಗಳಲ್ಲಿ ಒಬ್ಬರಾಗಿ ತಾಜ್ ವ್ಯೂ ಅಂತ ಆ್ಯಡ್ ನಲ್ಲಿ ಆಕ್ಟ್ ಮಾಡ್ತಾರೆ. ಇನ್ನು ಅದಕ್ಕೆ 5,000 ರೂಪಾಯಿಗಳ ಸಂಭಾವನೆಯನ್ನು ಕೊಟ್ಟಿದ್ದರಿಂದ ಆವತ್ತಿನಿಂದ ಚಂದು ಸಣ್ಣ ಸಣ್ಣ ಆ್ಯಡ್ಗಳಲ್ಲಿ ಆಕ್ಟ್ ಮಾಡ್ತಾ ತನ್ನ ಪಾಕೆಟ್ ಮನೆಗೆ ತಾನೇ ದುಡ್ಡನ್ನು ದುಡ್ಕೊಳ್ತಾ ಇದ್ರು. ಇನ್ನು ಕಾಲೇಜಿನವರು ಚಂದುವನ್ನ ಟರ್ಮಿನೇಟ್ ಮಾಡಿರುವಂತಹ ವಿಷಯವನ್ನ ತಿಳ್ಕೊಂಡಂತಹ ಮನೆಯವರು ಆತನನ್ನ ಬೇರೆ ಕಾಲೇಜಿಗೆ ಜಾಯಿನ್ ಮಾಡಿಸ್ತಾರೆ. ಸೊ ಹೀಗೆ ಚಂದ್ರಕಾಂತ್ ತನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಇನ್ನು ಈ ಕಡೆ ಚಂದ್ರಕಾಂತ್ ಮತ್ತು ಶಿಲ್ಪಾ ಪ್ರೀತಿಗೆ 5 ವರ್ಷಗಳು ತುಂಬಿದ್ದರಿಂದ ಮನೆಯವರೆಲ್ಲರನ್ನು ಕೂಡ ಒಪ್ಪಿಸಿ ಮದುವೆ ಆಗಬೇಕು ಅನ್ಕೊಳ್ತಾರೆ. ಆದರೆ ಚಂದುಗೆ ಯಾವುದೇ ಕೆಲಸ ಕಾರ್ಯ ಇಲ್ಲದೆ ಹೋಗಿದ್ದರಿಂದ ಆತ ಈಗಲಾದರೂ ಬಿಸ್ನೆಸ್ ಮಾಡಬೇಕು ಅಂತಲೂ ಆ್ಯಂಡ್ ಅದಕ್ಕೂ ಮೊದಲು MBA ಮಾಡಬೇಕು ಅಂತ ಉಸ್ಮಾನಿಯಾ ಯೂನಿವರ್ಸಿಟಿಗೆ ಜಾಯಿನ್ ಮಾಡಿಸ್ತಾರೆ. ಇನ್ನು ಆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಪೂರ್ತಿಯಾದ ನಂತರ ಬಿಸ್ನೆಸ್ ಮಾಡೋದಕ್ಕೆ ಆತನ ಹತ್ರ ದುಡ್ಡಿಲ್ಲದೆ ಹೋಗಿದ್ದರಿಂದ ಚಂದು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ಗೆ ಜಾಯಿನ್ ಆಗ್ತಾರೆ. ಆದರೆ 1 ಇಯರ್ ಆಗೋಷ್ಟರಲ್ಲಿ ಆ ಜಾಬ್ ಬೋರ್ ಆಗಿದ್ದರಿಂದ ಆ ಜಾಬ್ಗೆ ರಿಸೈನ್ ಮಾಡ್ತಾರೆ. ಮತ್ತು ತಮ್ಮ ಏರಿಯಾದಲ್ಲಿರುವಂಥ ಕೆಲವೊಂದಷ್ಟು ಜನ ಸೀರಿಯಲ್ಲು ಸಿನಿಮಾಗಳಿಗೆ ಹೋಗಿ ಪಾಪ್ಯುಲರ್ ಆಗ್ತಾ ಇರೋದನ್ನು ನೋಡಿ ತಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನ ಲಕ್ಕನ್ನು ಚೆಕ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಾರೆ. ಆದರೆ ಅದಕ್ಕೆ ಶಿಲ್ಪಾ ಅವರು ಮತ್ತು ಚಂದುವಿನ ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ಲ. ಸೊ ಇದರಿಂದಾಗಿ ಒಂದೇ ಹತ್ರ ಕೆಲಸ ಮಾಡೋದಕ್ಕೆ ಇಷ್ಟವಿಲ್ಲದೆ ಹಾಗೆಯೇ ಓನ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡಿಲ್ಲದೆ ಏನು ಮಾಡಬೇಕು ಏನು ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಈತ ಲವ್ ಮಾಡ್ತಾ ಇದ್ದಂಥ ಹುಡುಗಿ ಶಿಲ್ಪಾ ಅವರು ಮನೆಯಿಂದ 4 ಲಕ್ಷ ರೂಪಾಯಿಗಳನ್ನು ತಂದು ಚಂದು ಮೂಲಕ ಒಂದು ಸಣ್ಣ ಸಾಫ್ಟ್ವೇರ್ ಕಂಪನಿಯನ್ನು ಓಪನ್ ಮಾಡಿಸಿ ಅದಕ್ಕೆ 5 ಜನರನ್ನು ಹೈರ್ ಮಾಡ್ಕೊಳ್ತಾರೆ. ಇನ್ನು ಚಂದುವಿನ ಬ್ರದರ್ USAನಲ್ಲಿ ಇದ್ದಿದ್ದರಿಂದ ಆತನ ಸಹಾಯದಿಂದ ನೈಟ್ ಶಿಫ್ಟ್ ಕಂಪನಿಯನ್ನು ರನ್ ಮಾಡ್ತಾ ಇದ್ದ. ಇನ್ನು ಮಾರ್ನಿಂಗ್ ಅಲ್ಲಿ ಚಂದು ಫುಲ್ ಖಾಲಿ ಇದ್ದಿದ್ದರಿಂದ ತನ್ನ ಮನೆಯವರಿಗೆ ಗೊತ್ತಾಗದಂತೆ ಸಿನಿಮಾ ಸೀರಿಯಲ್ ಆಡಿಷನ್ಗಳಿಗೆ ಹೋಗ್ತಾ ಇದ್ರು.
ಸೊ ಹೀಗೆ 2 ವರ್ಷಗಳ ಕಾಲ ಟ್ರೈ ಮಾಡಿದ್ರು ಕೂಡ ಒಂದು ಸಣ್ಣ ಪುಟ್ಟ ಪಾತ್ರವೂ ಕೂಡ ಸಿಗದೆ ಹೋಯ್ತು. ಆದರೆ ಚಂದು ಮಾತ್ರ ಬೆನ್ನು ಬಿಡದ ಬೇತಾಳದಂತೆ ಪಾತ್ರಗಳಿಗಾಗಿ ಹುಡುಕಾಡ್ತಾನೆ ಇದ್ರು. ಆ ಟೈಮಲ್ಲಿ ಒಬ್ಬ ಮ್ಯಾನೇಜರ್ ಚಂದು ಹತ್ರ ಮಾತಾಡ್ತಾ ಒಂದು ಹೊಸ ಸೀರಿಯಲ್ಗೆ ಆಡಿಷನ್ ನಡೀತಾ ಇದೆ ಮತ್ತು ಅದರಲ್ಲಿ ಮುಖ್ಯವಾದಂಥ ಪಾತ್ರಗಳಿಗೆ ಹೊಸಬರನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಅವಕಾಶವನ್ನು ಹೇಗೆ ಆದರೂ ಪಡ್ಕೊಳ್ಳಬೇಕು ಅಂತ ಡಿಸೈಡ್ ಆಗ್ತಾರೆ. ಹೀಗೆ 2013ರಲ್ಲಿ ಡೈರೆಕ್ಟರ್ ಮಂಜುಳಾ ನಾಯ್ಡು ಅವರು ಡೈರೆಕ್ಟ್ ಮಾಡ್ತಾ ಇದ್ದಂತಹ ಶ್ರಾವಣ ಸಮೀರ ಸೀರಿಯಲ್ ಆಡಿಷನ್ನಲ್ಲಿ ಭಾಗವಹಿಸ್ತಾರೆ. ಇನ್ನು ಚಂದುವಿನ ಆಕ್ಟಿಂಗ್ ಅಷ್ಟಷ್ಟೇ ಇದ್ರೂ ಕೂಡ ಆ ಸೀರಿಯಲ್ನ ಒಂದು ಪಾತ್ರಕ್ಕೆ ಸೆಲೆಕ್ಟ್ ಆಗ್ತಾರೆ. ಯಾಕಂದ್ರೆ ಹೊಸಬರಿಗೆ ರೆಮ್ಯುನರೇಷನ್ ಕಡಿಮೆ ಇರುತ್ತೆ, ಒಂದು ವೇಳೆ ದುಡ್ಡು ಕೊಡದೆ ಹೋದ್ರೂ ಕೂಡ ಕೇವಲ ಚಾನ್ಸ್ಗೋಸ್ಕರ ಫ್ರೀಯಾಗಿ ಆಕ್ಟ್ ಮಾಡ್ತಾರೆ ಅಂತ ಪ್ರತಿಯೊಂದು ಪ್ರೊಡಕ್ಷನ್ ಹೌಸು ಕೂಡ ಈ ಥರ ಹೊಸ ಆರ್ಟಿಸ್ಟ್ಗಳನ್ನು ಬಳಸ್ಕೊಳ್ಳುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಹೀಗೆ ಚಂದು ಶ್ರಾವಣ ಸಮೀರ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದರಿಂದ ಆತನ ಫ್ಯಾಮಿಲಿಗೆ ತುಂಬ ಖುಷಿ ಇದ್ರೂ ಕೂಡ ಶಿಲ್ಪ ಅವರಿಗೆ ಮಾತ್ರ ಈ ಸಿನಿಮಾ ಸೀರಿಯಲ್ಗಳ ಆ್ಯಕ್ಟಿಂಗ್ ಅಂದರೆ ಅಷ್ಟಾಗೇನು ಇಷ್ಟವಿರಲಿಲ್ಲ. ಯಾಕಂದರೆ ತುಂಬ ಕಷ್ಟಪಟ್ಟು ಶುರು ಮಾಡಿದಂಥ ಕಂಪನಿಯನ್ನು ಬಿಟ್ಟು ಚಂದು ಸೀರಿಯಲ್ ಮಾಡೋದಕ್ಕೆ ಹೋಗಿದ್ದರಿಂದ ಇಬ್ಬರ ಮಧ್ಯೆ ಮನಸ್ತಾಪಗಳು ಉಂಟಾಗ್ತವೆ. ಆದರೆ 2013ರ ಜೂನ್ನಲ್ಲಿ ಶ್ರಾವಣ ಸಮೀರ ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತೆ ಮತ್ತು ಅದರಿಂದ ಚಂದುಗೆ ಒಂದು ಸ್ವಲ್ಪ ಹೆಸರು ಬರುತ್ತೆ. ಅಂಡ್ ಅದರಲ್ಲಿ ಚಂದು ಪಾತ್ರಕ್ಕೆ ಒಂದು ಸ್ವಲ್ಪ ಹೆಸರು ಬಂದಿದ್ದರಿಂದ ಶಿಲ್ಪಾ ಅವರು ಕೂಡ ನಿಧಾನವಾಗಿ ಚಂದುಗೆ ಸಪೋರ್ಟ್ ಮಾಡತೊಡಗ್ತಾರೆ. ಸೊ ಹೀಗೆ ಚಂದು ಆಕ್ಟ್ ಮಾಡುತ್ತಲೇ ತನ್ನ ಕಂಪನಿಯನ್ನು ರನ್ ಮಾಡ್ತಾ ಇರ್ತಾರೆ. ಆದರೆ ಆನಂತರ ಚಂದುಗೆ ಸೀರಿಯಲ್ಗಳಲ್ಲಿ ತುಂಬ ಅವಕಾಶಗಳು ಸಿಗತೊಡಗಿದ್ದರಿಂದ ಅವರು ತನ್ನ ಕಂಪನಿಯನ್ನು ಸೇಲ್ ಮಾಡಿ ಪೂರ್ತಿಯಾಗಿ ಆಕ್ಟಿಂಗ್ ಕಡೆ ತಮ್ಮ ದೃಷ್ಟಿಯನ್ನು ಹರಿಸ್ತಾರೆ. ಆನಂತರ ಸ್ವಾತಿ ಚಿನುಕುಲು ಪ್ರೇಮ್ ನಗರ್ ಸೀರಿಯಲ್ಗಳಲ್ಲಿ ನೆಗೆಟಿವ್ ಪಾತ್ರಗಳನ್ನೇ ಮಾಡ್ತಾ ಮಧ್ಯ ಮಧ್ಯದಲ್ಲಿ ತನ್ನ ವಯಸ್ಸಿಗೆ ಮೀರಿದಂಥ ಪಾತ್ರಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದಾಗಿ ಚಂದುಗೆ ದಿನದಿಂದ ದಿನಕ್ಕೆ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಆನಂತರ ಚಂದು ಶಿಲ್ಪಾ ಅವರನ್ನು ಮದುವೆ ಆಗ್ತೀನಿ ಅಂತ ತಮ್ಮ ಮನೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ 2 ಫ್ಯಾಮಿಲಿಗಳು ಕೂಡ ಒಪ್ಪಿಕೊಂಡು 2015ರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮದುವೆಯನ್ನ ಮಾಡ್ತಾರೆ. ಇನ್ನು ಅದಾದ ನಂತರ ಚಂದು ರಾಧಮ್ಮ ಕೂತೂರು ಅನ್ನುವಂಥ ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಯಾರಿಗೆ ಏನೇ ಪ್ರಾಬ್ಲಮ್ ಬಂದರೂ, ಅಂದರೆ ಪ್ರೊಡಕ್ಷನ್ ಅವರು ಯಾರಿಗೆ ಪೇಮೆಂಟ್ಸ್ ಕೊಡದೆ ಹೋದ್ರು ಅಥವಾ ಫಿಮೇಲ್ ಆರ್ಟಿಸ್ಟ್ಗಳಿಗೆ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಚಂದು ತನ್ನ ಗ್ಯಾಂಗ್ನೊಂದಿಗೆ ಹೋಗಿ ಪ್ರೊಡ್ಯೂಸರ್ಸ್ ಮತ್ತು ರೈಟರ್ಗಳಿಗೆ ವಾರ್ನಿಂಗ್ ಅನ್ನು ಕೊಡ್ತಾ ಮಧ್ಯ ಮಧ್ಯದಲ್ಲಿ ಪಂಚಾಯಿತಿಗಳನ್ನು ಮಾಡಿ ಸೆಟಲ್ಮೆಂಟ್ಗಳನ್ನು ಮಾಡ್ತಾ ಹೋದ್ರು. ಸೊ ಇದರಿಂದಾಗಿನೇ ಏನು ಒಂದು ಸ್ಟೇಜಲ್ಲಿ ಯಾರೂ ಕೂಡ ಈತನಿಗೆ ಚಾನ್ಸ್ಗಳನ್ನು ಕೊಡೋದನ್ನೇ ನಿಲ್ಲಿಸ್ಬಿಟ್ರು. ಆದರೆ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಂತ ಚಂದು ಈ ಸೀರಿಯಲ್ ಅಲ್ಲದೆ ಇದ್ರೆ ಇನ್ನೊಂದು ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಆರಾಮಾಗಿರ್ತಾ ಇದ್ರು. ಆದರೆ 6 ತಿಂಗಳಾದರೂ ಕೂಡ ಯಾವುದೇ ಚಾನ್ಸ್ ಸಿಗದೆ ಹೋಗಿದ್ದರಿಂದ ಸಿನಿಮಾಗಳಲ್ಲಿ ತನ್ನ ಲಕ್ಕನ್ನು ಟ್ರೈ ಮಾಡಬೇಕು ಅಂದ್ಕೊಳ್ತಾರೆ. ಹೀಗೆ ಆತ ಸಿನಿಮಾಗಳಲ್ಲಿ ಟ್ರೈ ಮಾಡ್ತಾ ಇರಬೇಕಾದ್ರೇನೆ ಚಂದುಗೆ ಹೊಸ ಪ್ರೊಡ್ಯೂಸರ್ಸ್ ಮತ್ತು ಹೊಸ ಡೈರೆಕ್ಟರ್ಗಳ ಮೂವಿಯಲ್ಲಿ ಚಾನ್ಸ್ಗಳು ಸಿಗ್ತಾ ಇತ್ತು. ಆದರೆ ಆ ಸಿನಿಮಾಗಳಲ್ಲಿ ಕೆಲವೊಂದು ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆದ ನಂತರ ನಿಂತು ಹೋಗ್ತಾ ಇದ್ವು. ಇನ್ನು ಕೆಲವೊಂದು ಶೂಟಿಂಗ್ ಕಂಪ್ಲೀಟ್ ಆದರೂ ಕೂಡ ರಿಲೀಸ್ ಆಗದೆ ಡಬ್ಬಾಕ್ಕೆ ಸೇರಿಬಿಡ್ತಾ ಇದ್ವು. ಇದರಿಂದಾಗಿ ದಿನ ದಿನಕ್ಕೂ ಚಂದುಗೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಆತನಿಗೆ ದಿಕ್ಕೆ ತೋಚದಂತಾಯಿತು. ಇನ್ನು ಈ ನಡುವೆ ಶಿಲ್ಪಾ ಮತ್ತು ಚಂದುವಿನ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ದೀಕ್ಷಿಕಾ ಅನ್ನುವಂಥ ಹೆಣ್ಣುಮಗಳು ದಕ್ಷ ಅನ್ನುವಂಥ ಗಂಡು ಮಗು ಹುಟ್ಟಿತು. ಹೀಗೆ ಫ್ಯಾಮಿಲಿ ದೊಡ್ಡದಾಗ್ತಾ ಹೋಗಿದ್ದರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ಹೆಚ್ಚಾದವು. ಇದರಿಂದಾಗಿ ಆತ ಮತ್ತೆ ಸೀರಿಯಲ್ಗಳಲ್ಲಿ ನಟಿಸಬೇಕು ಅಂದ್ಕೊಂಡು ಒಂದಷ್ಟು ಜನ ದೊಡ್ಡವರ ಸಮಕ್ಷಮದಲ್ಲಿ ತಾನು ವಾರ್ನಿಂಗ್ ಮಾಡಿದಂತಹ ಜಗಳ ಮಾಡಿದಂತಹ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ಗಳ ಮುಂದೆ ಕ್ಷಮಾಪಣೆಯನ್ನು ಕೇಳ್ದ. ಸೊ ಆವತ್ತಿನಿಂದ ಈತನಿಗೆ ಸೀರಿಯಲ್ಗಳಲ್ಲಿ ಚಾನ್ಸ್ಗಳು ಸಿಗೋದಕ್ಕೆ ಶುರುವಾದವು. ನಂತರ ಆತ ಕಾರ್ತಿಕ ದೀಪಂ ಸೀರಿಯಲಲ್ಲಿ ಆಕ್ಟ್ ಮಾಡ್ತಾರೆ, ಅದರಿಂದ ಹೆಸರು ಒಂದಷ್ಟು ದುಡ್ಡು ಬರುತ್ತೆ. ಇನ್ನು ಆ ಸೀರಿಯಲ್ನಲ್ಲಿ ಆತನ ಆಕ್ಟಿಂಗ್ ಅನ್ನು ನೋಡಿದಂತಹ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಅವರ 2 ಸಿನಿಮಾಗಳಲ್ಲಿ ಆಕ್ಟಿಂಗ್ ಚಾನ್ಸ್ ಅನ್ನು ಕೊಡ್ತಾರೆ. ಆದರೆ ಆ ಸಿನಿಮಾಗಳು ಅಷ್ಟಾಗೇನು ಹೆಸರು ಮಾಡದೆ ಹೋಗಿದ್ದರಿಂದ ಈತನ ಆಕ್ಟಿಂಗ್ಗೆ ಲಾಭವೇನೂ ಆಗೋದಿಲ್ಲ. ಸೊ ಇದರಿಂದಾಗಿ ಚಂದು ಮತ್ತೆ ಸೀರಿಯಲ್ಗಳ ಕಡೆ ಮುಖ ಮಾಡ್ತಾರೆ. ಸೊ ಇದೀಗ ಇರಬೇಕಾದ್ರೆ ತೆಲುಗು ಸೀರಿಯಲ್ಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನು ಮಾಡುವಂತಹ ಆರ್ಟಿಸ್ಟ್ಗಳು ದಿನಕ್ಕೆ 2-3 ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಅಂಡ್ ಇದರಿಂದಾಗಿ ಸರಿಯಾಗಿ 1 ಸೀರಿಯಲ್ನ್ನು ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಆರ್ಟಿಸ್ಟ್ಗಳಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಜೊತೆಗೆ ತೆಲುಗು ಆರ್ಟಿಸ್ಟ್ಗಳು ತುಂಬ ದುಡ್ಡನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಇನ್ನು ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಟೈಮ್ಗೆ ಸಿಗದೆ ಹೋಗಿದ್ದರಿಂದ ಮತ್ತು ಜಾಸ್ತಿ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದರಿಂದ ಅಲ್ಲಿನ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಗಳು ಕೇರಳ, ತಮಿಳುನಾಡು ಮತ್ತು ಕರ್ನಾಟಕಗಳಿಂದ ಆರ್ಟಿಸ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳತೊಡಗಿದ್ರು. ಸೊ ಇದರಿಂದಾಗಿ ಚಂದು ಕೂಡ ಕಡಿಮೆ ರೆಮ್ಯುನರೇಷನ್ನಲ್ಲಿ ಅಭಿಷೇಕಂ, ನಾತಿಚರಾಮಿ, ರಾಮುಲಮ್ಮ ಅನ್ನುವಂಥ ಸೀರಿಯಲ್ಗಳಲ್ಲಿ ನೆಗೆಟಿವ್ ಶೇಡ್ ಇರುವಂಥ ಪಾತ್ರಗಳನ್ನು ಪೋಷಣೆ ಮಾಡಿದ್ರು. ಸೊ ಸೀನ್ ಕಟ್ ಮಾಡಿದ್ರೆ 390 ಸೀರಿಯಲ್ನಲ್ಲಿ ಚಂದುಗೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡುವಂತಹ ಚಾನ್ಸ್ ಸಿಕ್ತು. ಇನ್ನು 390 ಸೀರಿಯಲ್ನಲ್ಲಿ ಚಂದು ಪರಶುರಾಮ್ ಅನ್ನುವಂಥ ಪಾತ್ರವನ್ನು ಮಾಡ್ತಾ ಇದ್ರು ಮತ್ತು ಈತನ ಅಕ್ಕ ತಿಲೋತ್ತಮಿಯಾಗಿ ಪವಿತ್ರ ಜಯರಾಮ್ ಆಕ್ಟ್ ಮಾಡ್ತಾ ಇದ್ರು. ಸೊ ಹಾಗೆ ಈ ಸೀರಿಯಲ್ನ ಆರಂಭದಲ್ಲಿ ಎಲ್ಲ ಆರ್ಟಿಸ್ಟ್ಗಳ ಜೊತೆಯಲ್ಲಿರುವಂತೆ ಚಂದು ಪವಿತ್ರ ಜೊತೆಯಲ್ಲಿ ಕೂಡ ನಾರ್ಮಲ್ ಆಗಿದ್ರು.
ಆದ್ರೆ ತ್ರಿನಯಿನಿ ಸೀರಿಯಲ್ ನಲ್ಲಿ ನಡೆದಂತಹ ಫೈರ್ ಆಕ್ಸಿಡೆಂಟ್ ನಿಂದ ಇವರಿಬ್ಬರು ಮತ್ತಷ್ಟು ಕ್ಲೋಸ್ ಆಗ್ತಾ ಹೋದ್ರು. ಇನ್ನು ಆ ಪರಿಚಯ ನಿಧಾನವಾಗಿ ಫ್ರೆಂಡ್ಶಿಪ್ ಆಗಿ ಬದಲಾಗಿ ಚಂದು ಪವಿತ್ರರನ್ನ ತನ್ನ ಫ್ಯಾಮಿಲಿಗೆ ಪರಿಚಯ ಮಾಡಿಸಿದ್ರು. ಹೆಂಡಿಗೆ ತನ್ನ ಸಿಸ್ಟರ್ ತರ ಅಂತ ಪರಿಚಯ ಮಾಡಿಕೊಟ್ಟಿದ್ದರಿಂದ ಎಲ್ಲರೂ ಕೂಡ ನಂಬತೊಡಗಿದ್ರು. ಇನ್ನು ಇದೀಗ ಇರಬೇಕಾದ್ರೆ ಪವಿತ್ರ ಜಯರಾಮ್ಗೆ ಅದಾಗಲೇ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು. ಇನ್ನು ಆ ಇಬ್ಬರು ಮಕ್ಕಳನ್ನ ಸಾಕಿ ಬೆಳೆಸೋದಕ್ಕೆ ಪವಿತ್ರ ಅವರು ಪಡ್ತಾ ಇರುವಂತ ಕಷ್ಟವನ್ನ ನೋಡಿ ಚಂದುಗೆ ಆಕೆಯ ಮೇಲೆ ಇನ್ನಷ್ಟು ಗೌರವ ಹೆಚ್ಚಾಯಿತು. ಇನ್ನು ಪವಿತ್ರ ಜಯರಾಮ್ ಕೂಡ ಅಷ್ಟರಲ್ಲಾಗಲೇ ತನ್ನ ಗಂಡನನ್ನ ಬಿಟ್ಟು ತುಂಬಾ ವರ್ಷಗಳಾಗಿ ಹೋಗಿದ್ದರಿಂದ ಆಕೆಗೂ ಕೂಡ ತನ್ನ ಲೈಫಿಗೆ ಒಬ್ಬ ಜೋಡಿ ಬೇಕನ್ಸಿತ್ತು. ಸೊ ಹೀಗೆ ತನಗೆ ಎಲ್ಲ ವಿಧಗಳಲ್ಲೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ಚಂದು ಜೊತೆ ಪವಿತ್ರ ತುಂಬಾ ಕ್ಲೋಸ್ ಆಗಿ ಇರ್ತಾ ಬಂದ್ರು. ಇದರಿಂದಾಗಿನೇ ಆನಂತರ ಇವರಿಬ್ಬರು ಜೊತೆಯಾಗಿ ಶೂಟಿಂಗ್ ಸ್ಪಾಟ್ಗೆ ಹೋಗೋದು, ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಜೊತೆಗೂಡಿ ರೀಲ್ಸ್ ಅನ್ನ ಮಾಡ್ತಾ ಹೋಗಿದ್ದರಿಂದ ಇವರಿಬ್ಬರ ಮಧ್ಯೆ ಏನೋ ಇದೆ ಎನ್ನುವಂತಹ ಗುಮಾನಿ ಉಟ್ಕೊಳ್ತು. ಇನ್ನು ಇದೇ ವಿಷಯವನ್ನ ಕೆಲವರು ಚಂದುವಿನ ಹೆಂಡತಿ ಶಿಲ್ಪಾ ಅವರಿಗೆ ಹೇಳಿದಾಗ ಮೊದಲಿಗೆ ಯಾಕೆ ಈ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಿಲ್ಲ, ಆದ್ರೆ ಚಂದುಗೆ ಪವಿತ್ರ ಜೊತೆ ಬೆಳೆದಂತ ಕ್ಲೋಸ್ನೆಸ್ ಕಾರಣದಿಂದಾಗಿ ಆಕೆ ತನಗಿಂತ 7 ವರ್ಷ ದೊಡ್ಡವಳಾದ್ರೂ ಕೂಡ ಆಕೆಯನ್ನೇ ಮದುವೆ ಆಗ್ಬೇಕು ಅನ್ಕೊಂಡ್ರು. ಅಂಡ್ ಇದರಿಂದಾಗಿನೇ ಆತ ಡೈಲಿ ಚೆನ್ನಾಗಿ ಕುಡಿದು ಮನೆಗೆ ಬಂದು ಹೆಂಡತಿ ಶಿಲ್ಪಾಳನ್ನ ಹೊಡಿತಾ ಇದ್ದ ಮತ್ತು ತನಗೆ ಡಿವೋರ್ಸ್ ಕೊಡುವಂತೆ ಆಕೆಯನ್ನ ಒತ್ತಾಯಿಸ್ತಾ ಇದ್ದ. ಆದ್ರೆ ತನ್ನ ಇಬ್ಬರು ಮಕ್ಕಳ ಬಗ್ಗೆ ಆಲೋಚನೆ ಮಾಡಿದಂತ ಶಿಲ್ಪಾ ಅವರು ಚಂದುಗೆ ಡಿವೋರ್ಸ್ ಅನ್ನ ಕೊಡೋದಕ್ಕೆ ನಿರಾಕರಿಸ್ತಾರೆ. ಇನ್ನು ಶಿಲ್ಪಾ ಅವರಿಗೆ ಚಂದು ವಿಪರೀತವಾಗಿ ಟಾರ್ಚರ್ ಮಾಡ್ತಾ ಇದ್ದಿದ್ದರಿಂದ ತುಂಬಾ ನೊಂದ್ಕೊಂಡಂತ ಆಕೆ ಗಂಡನ ಮನೆಯನ್ನು ಬಿಟ್ಟು ತವರ ಮನೆಯನ್ನ ಸೇರ್ಕೊಳ್ತಾಳೆ. ಆನಂತರ ತನ್ನ ದಾರಿಗೆ ಇನ್ಯಾರು ಕೂಡ ಅಡ್ಡ ಇಲ್ಲ ಅನ್ಕೊಂಡು 2021 ರಹಸ್ಯವಾಗಿ ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ಇವರ ಸಂಬಂಧವನ್ನ ರಹಸ್ಯವಾಗಿ ಇಡ್ತಾ ಹೋಗ್ತಾರೆ. ಅಂಡ್ ಇಬ್ಬರು ಹೈದರಾಬಾದ್ ನಲ್ಲೇ ಫ್ಲಾಟ್ ತೆಗೆದುಕೊಂಡು ಅಲ್ಲೇ ಜೊತೆಯಾಗಿರ್ತಾ ಇದ್ರು. ಇನ್ನು ಇದೀಗ ಇರಬೇಕಾದ್ರೆ ಚಂದು ಮತ್ತು ಪವಿತ್ರ ಮೊನ್ನೆ ನಡೆದಂತ ಎಲೆಕ್ಷನ್ ಕಾರಣದಿಂದಾಗಿ ಮಂಡ್ಯಕ್ಕೆ ಬಂದಿರ್ತಾರೆ. ಹಾಗೇನೇ ಅವರು ಕನ್ನಡ ಸಿನಿಮಾವೊಂದಕ್ಕೆ ಸೈನ್ ಮಾಡಿ ಮೇ 12 ಹೈದರಾಬಾದ್ಗೆ ವಾಪಸ್ ಆಗ್ತಾ ಇರಬೇಕಾದ್ರೆ ಮೆಹಬೂಬ್ ನಗರದ ಹೈವೇಯಲ್ಲಿ ಹೋಗ್ತಾ ಇದ್ರು. ಆ ಟೈಮಲ್ಲಿ ಚಂದು ಪವಿತ್ರ ಮತ್ತು ಪವಿತ್ರ ಅವರ ತಂಗಿಯ ಮಗಳು ನಿದ್ದೆಗೆ ಜಾರಿದ್ರು. ಇನ್ನು ಕಾರನ್ನ ಡ್ರೈವ್ ಮಾಡ್ತಾ ಇದ್ದಂತ ಡ್ರೈವರ್ ಕೂಡ ಒಂದ್ ಸ್ವಲ್ಪ ಎಚ್ಚರ ತಪ್ಪಿದ್ದರಿಂದ ಇವರಿದ್ದಂತ ಕಾರು ಡಿವೈಡರ್ ಅನ್ನ ಗುದ್ದಿಕೊಂಡು ಆಕ್ಸಿಡೆಂಟ್ ಆಗುತ್ತೆ. ಆದ್ರೆ ಆ ರೋಡ್ ಆಕ್ಸಿಡೆಂಟ್ ನಲ್ಲಿ ಯಾರಿಗೂ ಹೆಚ್ಚೇನು ಗಾಯವಾಗದೇ ಇದ್ರು ಕೂಡ ವಿಂಡೋ ಗ್ಲಾಸ್ ಒಡೆದು ಹೋಗಿದ್ದರಿಂದ ಚಂದು ತಲೆಗೆ ಮತ್ತು ಕೈಗಳಿಗೆ ಗಾಯವಾಗಿರುತ್ತೆ. ಇನ್ನು ಪೂರ್ತಿ ನಿದ್ದೆ ಮಾಡ್ತಾ ಇದ್ದಂತ ಪವಿತ್ರ ಸಡನ್ ಆಗಿ ಆದಂತ ಆಕ್ಸಿಡೆಂಟ್ ನಿಂದಾಗಿ ಎದ್ದಾಗ ಚಂದು ತುಂಬಾ ಗಾಯಗೊಂಡು ರಕ್ತ ಸುರಿಸ್ತಾ ಇರೋದನ್ನ ನೋಡ್ತಾರೆ ಮತ್ತು ಅದೇ ಶಾಕ್ ನಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಜ್ಞೆ ಕಳೆದುಕೊಳ್ತಾರೆ. ಇನ್ನು ಚಂದು ಕೂಡ ಅನ್ಕಾನ್ಶಿಯಸ್ ಆಗಿದ್ದರಿಂದ ಆ ಕಾರ್ ಡ್ರೈವರ್ ಇವರಿಬ್ಬರನ್ನು ಕೂಡ ಆಂಬ್ಯುಲೆನ್ಸ್ ನಲ್ಲಿ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಆದ್ರೆ ಪವಿತ್ರ ಅವರು ಅದಾಗಲೇ ಸತ್ತೋಗಿದ್ದಾರೆ ಅಂತ ಡಾಕ್ಟರ್ಗಳು ತೀರ್ಮಾನ ಮಾಡ್ತಾರೆ. ಇನ್ನು ಪವಿತ್ರ ಅವರ ಸಾವಿನಿಂದ ತೀವ್ರವಾಗಿ ಆಘಾತಕ್ಕೊಳಗಾದಂತಹ ಚಂದು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಸೊ ಹೀಗೆ ಆವತ್ತಿನಿಂದ ಆತ ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾ ಪವಿತ್ರಗೆ ಸಂಬಂಧಿಸಿದಂತ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ತಾರೆ. ಅಂಡ್ ನೀನಿಲ್ದೆ ಬದುಕೋದಕ್ ಆಗೋದಿಲ್ಲ ಅಂತಲೂ ಹಾಗೇನೆ ಇನ್ನೆರಡಿನದಲ್ಲಿ ನಾನು ನಿನ್ನ ಹತ್ರಕ್ಕೆ ಬರ್ತೀನಿ ಅಂತಲೂ ಪೋಸ್ಟ್ ಗಳನ್ನ ಮಾಡತೊಡಗ್ತಾರೆ. ಇನ್ನು ಈ ನಡುವೆ ಚಂದು ತಂದೆ ತಾಯಿ ದೊಡ್ಡವರ ನೇತೃತ್ವದಲ್ಲಿ ಪಂಚಾಯಿತಿಯನ್ನ ನಡೆಸಿ ಇನ್ಮುಂದೆ ಆದ್ರೂ ನೀನು ನಿನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರು, ಅವರಿಗೆ ನಿನ್ನನ್ ಬಿಟ್ರೆ ಬೇರೆ ಯಾರಿದ್ದಾರೆ ಅಂತ ಹೇಳಿರ್ತಾರೆ. ಆದ್ರೆ ಅವತ್ತು ಚಂದ್ರಕಾಂತ್ ಸರಿ ಇನ್ಮೇಲಿಂದ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಆನಂತರ ತುಂಬಾ ಡಿಪ್ರೆಷನ್ ಗೆ ಒಳಗಾಗಿದ್ದಂತ ಚಂದು ತನ್ನ ಹೆಂಡತಿ ಮತ್ತು ತನ್ನ ತಂದೆ ತಾಯಿ ಎಷ್ಟೇ ಸಾರಿ ಕಾಲ್ ಮಾಡಿದ್ರು ಕೂಡ ಅವರ ಫೋನ್ ಅನ್ನ ರಿಸೀವ್ ಮಾಡಿಲ್ಲ. ಆಮೇಲೆ ಆತ ತಾನು ಮತ್ತು ಪವಿತ್ರ ಇರ್ತಾ ಇದ್ದಂತಹ ಅಪಾರ್ಟ್ಮೆಂಟ್ ಗೆ ಹೋಗಿದ್ದಾನೆ. ಆಗ ಅಲ್ಲಿದ್ದಂತ ಸೆಕ್ಯೂರಿಟಿ ಅವರನ್ನ ವಿಚಾರಿಸಿದಾಗ ಪವಿತ್ರ ಅವರ ಮಕ್ಕಳು ಕರ್ನಾಟಕದಲ್ಲಿದ್ದಾರೆ, ಹಾಗಾಗಿ ಅವರಿಗೆ ಬಟ್ಟೆಗಳನ್ನ ಪ್ಯಾಕ್ ಮಾಡಬೇಕು ಅಂತ ಹೇಳಿ ಆ ಫ್ಲಾಟ್ ಗೆ ಹೋಗಿದ್ದಾರೆ. ಆದ್ರೆ ಸಡನ್ ಆಗಿ ಆತನ ಮನಸ್ಸೊಳಗೆ ಏನನ್ನಿಸ್ತೋ ಏನೋ ಆ ಫ್ಲಾಟ್ ನ ಬಾಲ್ಕನಿಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಆತನ ಫ್ರೆಂಡ್ಸ್ ಎಲ್ಲರೂ ಕೂಡ ಆತ ಇರ್ತಾ ಇದ್ದಂತ ಫ್ಲಾಟ್ಗೆ ಹೋಗಿ ಡೋರ್ ಬೆಲ್ ಮಾಡಿದಾಗ ಒಳಗಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಹೀಗಾಗಿ ಅವರೆಲ್ಲರೂ ಸೇರಿ ಡೋರ್ ಅನ್ನು ಒಡೆದು ಒಳಕ್ಕೆ ಹೋಗಿ ನೋಡಿದ್ದಾರೆ. ಆದ್ರೆ ಚಂದ್ರಕಾಂತ್ ಬಾಲ್ಕನಿಯಲ್ಲಿ ನೇಣಿಗೆ ಶರಣಾಗಿದ್ದು ಗೊತ್ತಾಗಿದೆ. ಇನ್ನು ಲೈಫಲ್ಲಿ ಏನೇನು ಸಾಧನೆಗಳನ್ನ ಮಾಡಬೇಕು ಅನ್ಕೊಂಡಿದ್ದಂತ ಆತ ತನ್ನ 39 ವಯಸ್ಸಿನಲ್ಲಿ ಇಹಲೋಕದ ಯಾತ್ರೆಯನ್ನ ಮುಗಿಸಿ ಹೊರಟು ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಚಂದು ಈ ಡಿಸಿಷನ್ ಅನ್ನ ತಗೊಂಡಿದ್ದು ಕರೆಕ್ಟ್ ಅಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಯಾರು ಏನೋ ಅಂದ್ರು ಅಂತ ನಮ್ಮನ್ನ ಪ್ರೀತಿಸೋರನ್ನ ಯಾವತ್ತು ಬಿಟ್ಟು ಹೋಗಬಾರ್ದು. ಅಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಒಂದ್ ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ ತೆಗೆದುಕೊಂಡ್ರೆ ಬದುಕಲ್ಲಿ ಸಮಸ್ಯೆಗಳೇ ಇರೋದಿಲ್ಲ ಅಂತ ಹೇಳ್ತಾ ನಮಸ್ಕಾರ.